ಇದೀಗ ಬಿ ಪಿ ಎಲ್ ಕಾರ್ಡುದಾರರಿಗೆ ಸರ್ಕಾರದಿಂದ ಶಾಕ್ ಸಿಗೋ ಸುದ್ದಿ ಅರ್ಹತೆ ಇಲ್ಲ ಅಂದ್ರೂ ಕೂಡ ಈ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ರಲ್ಲ ಅಂಥವರ ಸರ್ವೆ ಆಗ್ತಾ ಇದೆ ಸರ್ಕಾರದ ಕಡೆಯಿಂದ ಬಿ ಪಿ ಎಲ್ ಬಳಕೆದಾರರ ಸದ್ಯದ ಆರ್ಥಿಕ ಸ್ಥಿತಿಗತಿ ಬಗ್ಗೆ ಸರ್ವೆ ಮಾಡಿ ಇದೀಗ ಅಂದರೆ ಕೆಲವೊಂದು ಮಾನದಂಡಗಳನ್ನು ಇಟ್ಕೊಂಡಿದ್ದಾರೆ ಅವ್ರ ಮನೆಯಲ್ಲಿ ಕಾರ್ ಇದೆಯಾ ಅಂದರೆ ವೈಟ್ ಬೋರ್ಡ್ ಸ್ವಂತ ಬಳಕೆಗಾಗಿ ಇಟ್ಕೊಂಡಿದಾರಾ ಮತ್ತು ಅವರ ವಾರ್ಷಿಕ ಆದಾಯ ಎಷ್ಟು ಅವ್ರ ಮನೆಯಲ್ಲಿ ಯಾರಾದರೂ ಸರ್ಕಾರಿ ನೌಕರರಿದಾರಾ ಇಂತಹ ಮಾನದಂಡಗಳ ಮೇಲೆ ಅಥವಾ ಮಾನದಂಡಗಳ ಆಧಾರದ ಮೇಲೆ ಬಿ ಪಿ ಎಲ್ ಕಾರ್ಡು ಬಳಕೆದಾರರಿಗೆ ಶಾಕ್ ಕೊಡೋಕ್ಕೆ ಸರ್ಕಾರ ಮುಂದಾಗಿದೆ ಇದು ಸರ್ಕಾರಕ್ಕೆ ಎಷ್ಟು ಹಣ ಉಳಿತಾಯ ಆಗುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ಹಲವು ಯೋಜನೆಗಳಿಗೆ ಬಿ ಪಿ ಎಲ್ ಕಾರ್ಡ್ ಅತ್ಯಗತ್ಯ ಅಲ್ವಾ ಈಗಾಗಲೇ ಸರ್ವೆ ಕೂಡ ನಡೆಸಿದ್ದಾರೆ ಹೀಗಿರುವಾಗ ರದ್ದು ಜೊತೆಗೆ ಮಾನದಂಡ ಉಲ್ಲಂಘಿಸಿದವರಿಂದ ದಂಡ ವಸೂಲಿಗೂ ಮುಂದಾಗ್ತಾರಂತೆ ಅನಧಿಕೃತ ಬಿ ಪಿ ಎಲ್ ಕಾರ್ಡ್ ಹೊಂದವರಿಗೆ ಎಂಟು ಕೋಟಿಗೂ ಅಧಿಕ ಹಣವನ್ನು ವಸೂಲಿ ಅಂದರೆ ಒಬ್ಬೊಬ್ಬರಿಂದ ಓವರ್ ಆಲ್ ಓವರ್ ಆಲ್ ಬರಬಹುದು ಅಂತ ಅಂದಾಜು ಮಾಡಲಾಗಿದೆ ಸುಮಾರು ಮೂವತ್ತೈದು ಲಕ್ಷಕ್ಕೂ ಹೆಚ್ಚು ಮಂದಿ ಬಿ ಪಿ ಎಲ್ ಕಾರ್ಡ್ ರದ್ದಾಗುವ ಸಾಧ್ಯತೆ ಇದೆ ಮತ್ತೆ ಉಳ್ಳವರು ಇಲ್ಲದವರು ಇಬ್ಬರು ಒಂದೇ ಮಾಡೋಕ್ಕಾಗುತ್ತಾ ಒಂದೇ ತಕಡೆಗೆ ಹಾಕೋಕ್ಕಾಗುತ್ತಾ ರದ್ದಿನ ಜೊತೆಗೆ ಮಾನದಂಡ ಉಲ್ಲಂಘಿಸಿದವರಿಗೆ ದಂಡ ವಸೂಲಿಗೂ ಕೂಡ ಸರ್ಕಾರ ಮುಂದಾಗುತ್ತೆ ಅನ್ನೋ ಮಾಹಿತಿ ಬಿ ಪಿ ಎಲ್ ಕಾರ್ಡ್ ಅಧಿಕೃತ ಮತ್ತು ಅನಧಿಕೃತ ಅಂತ ಬಂದಾಗ ಎಲ್ಲವೂ ಇರುತ್ತೆ ಆದರೂ ಒಂದು ಕಾರ್ಡ್ ಬೇಕು ಮನೆಯಲ್ಲಿ ಅವ್ರು ಸಾವನ್ನಪ್ಪಿರ್ತಾರೆ ಅವ್ರ ಹೆಸರಲ್ಲೂ ಅಕ್ಕಿ ತಗೋ ಅವ್ರ ಹೆಸರಲ್ಲೂ ಸೌಲಭ್ಯಗಳನ್ನು ತಗೋ ಈ ರೀತಿಯಾಗಿ ಆಗ್ತಾ ಇತ್ತು ಓಕೆ ಹಾಗಾದರೆ ಬಿ ಪಿ ಎಲ್ ಕಾರ್ಡ್ ಇರಬೇಕು ಅಂದಾಗ ಆ ಒಂದು ಸ್ಕೇಲ್ ಏನು ಅಥವಾ ಮಾನದಂಡ ಏನಾಗಿರುತ್ತೆ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಎರಡು ಲಕ್ಷ ರೂಪಾಯಿ ಮೀರಬಾರದು ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಎರಡು ಲಕ್ಷ ಅಂದರೆ ಹತ್ತು ಸಾವಿರಕ್ಕಿಂತ ಜಾಸ್ತಿ ಇರಬಾರ್ದು ತಿಂಗಳಿಗೆ ತಿಂಗಳಿಗೆ ಅಂತ ಮೂರು ಹೆಕ್ಟೇರ್ಗಿಂತ ಹೆಚ್ಚಿನ ಒಣಭೂಮಿಯನ್ನು ಹೊಂದಿದ್ದಾರೆ ಅಥವಾ ಮೂರು ಹೆಕ್ಟರ್ಗಿಂತ ಹೆಚ್ಚಿನ ಭೂಮಿ ಇದ್ದರೆ ಅವರು ಕೂಡ ಬಿ ಪಿ ಎಲ್ ಕಾರ್ಡುದಾರರಾಗಲ್ಲ ವೈಟ್ ಬೋರ್ಡ್ ಅದು ಫೋರ್ ವೀಲರ್ ವೆಹಿಕಲರನ್ನು ಇದ್ದರೆ ಅಂದರೆ ಫೋರ್ ವೀಲರ್ ವೆಹಿಕಲ್ ಇದ್ದರೆ ಕಾರ್ಗಳಿದ್ರೆ ಅಂತ ಹೇಳ್ತಿದ್ದಾರೆ ವೈಟ್ ಬೋರ್ಡ್ ಆಗಿದ್ದರೆ ಸ್ವಂತ ಬಳಕೆಗೆ ಇಟ್ಕೊಂಡಿದ್ರೆ ಅಂಥವ್ರು ಕೂಡ ಇದರ ಫಲಾನುಭವಿಗಳಾಗಲ್ಲ ಮತ್ತು ಮನೆಯಲ್ಲಿ ಯಾರೂ ಕೂಡ ಸರ್ಕಾರಿ ನೌಕರರು ಆಗಿರಬಾರ್ದು ಸರ್ಕಾರಿ ಹುದ್ದೆಯಲ್ಲಿರೋರಿಗೂ ಬಿ ಪಿ ಎಲ್ ಕಾರ್ಡು ಅನ್ವಯಿಸಲ್ಲ ನಗರದ ಭಾಗದಲ್ಲಿ ಮನೆಯ ವಿಸ್ತೀರ್ಣ ಒಂದು ಸಾವಿರ ಅಡಿ ಮೀರಬಾರ್ದು ಟೌನಿಗೆ ಹಳ್ಳಿ ಕಡೆ ಅಲ್ಲ ಹಳ್ಳಿ ಕಡೆ ಬೇಕಾಗಿದ್ದಂಗೆ ಬೇಲಿ ಹಾಕೊಂಡಿರ್ತಾರೆ ಬಿಡಿ ಕಾಂಪೌಂಡ್ ಕಟ್ಕೊಂಡಿರ್ತಾರೆ ಆದರೆ ನಗರ ಭಾಗದಲ್ಲಿ ಮನೆಯ ವಿಸ್ತೀರ್ಣ ಅನ್ನುವಂಥದ್ದು ಒಂದು ಸಾವಿರದ ಅಡಿ ಮೀರಬಾರದು ಅಂತ ಹೇಳ್ತಿದ್ದಾರೆ ಇವೆಲ್ಲವೂ ಕೂಡ ಇದ್ದಂಥ ಅದಕ್ಕೂ ಹೆಚ್ಚಿಗೆ ಇದ್ದರೆ ಅವರು ಬಿ ಪಿ ಎಲ್ ಕಾರ್ಡುದಾರರಾಗಲ್ಲ ಅಂತ ವಾಣಿಜ್ಯ ತೆರಿಗೆ ಆದಾಯ ತೆರಿಗೆ ಐ ಟಿ ರಿಟರ್ನ್ಸ್ ಪಾವತಿದಾರರಾಗಿರಬಾರ್ದು ಎಂಥವರು ಮಾತ್ರ ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡ್ರೆ ಅದಕ್ಕೊಂದು ಒಂದು ತೂಕ ಸಿಗುತ್ತೆ ಇದು ಬದವರೆಲ್ಲರೂ ಕೂಡ ನಂದು ಬಿ ಪಿ ಎಲ್ ನಂದು ಬಿ ಪಿ ಎಲ್ ಕಾರ್ಡ್ ಅಂದರೆ ಸುಮಾರು ಹನ್ನೆರಡು ಸಾವಿರ ಎನ್ನೂರು ಆತ ಸ್ಪೆಷಲಿ ಫಲಾನುಭವಿಗಳು ಆತ್ರ ವೈಟ್ ಬೋರ್ಡ್ ಕಾರ್ ಇತ್ತು ಸೊ ಅದು ಫಸ್ಟ್ ಟೈಮ್ ಮಾತ್ರ ನಡೆದಿತ್ತು ನಮ್ಮ ಎಸ್ಪೆಷಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಸೊ ಅದೇ ಕಾರಣದ ಸ್ವಲ್ಪ ಚರ್ಚೆ ಅಲ್ಲಿ ಕೂಡ ಆಗ ಬಂದಿತ್ತು ಏನ್ ಅಂತ ಎಸ್ಪೆಷಲಿ ಫಸ್ಟ್ ಟೈಮ್ ಯಾಕೆ ಮಾಡ್ತೀವಿ ಅಂತ ಸುಮಾರು ಜನ ಕೇಳಿದ್ರು ಅವರಿಗೆ ಗೊತ್ತಿರ್ಲಿಲ್ಲ ಅದು ಫೋರ್ ವೀಲರ್ ಆದ್ರೆ ಅದು ಕ್ಯಾನ್ಸಲ್ ಮಾಡಕ್ಕೆ ಬರುತ್ತೆ ಅಂತ ಸೊ ಈಗಾಗಲೇ ಎಲ್ಲರ ಗಮನಕ್ಕೆ ಬಂದಿದೆ ದಟ್ ಎಲಿಜಿಬಲ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಿರುತ್ತೆ ಸೊ ಈಗ ಅವರು ಎಚ್ಚರಿಕೆ ಸ್ವಲ್ಪ ತಗೊಳ್ತಾರೆ ನಮ್ ಈ ಜನ್ಮ ಇಂದ ಜನ್ಮ ಮರಣದ ಮಾಹಿತಿ ಏನ್ ಬರುತ್ತೆ ಅಲ್ಲಿಂದ ಡಿಪಾರ್ಟ್ ಅದು ಸಲಿಂದ ಈ ಗವರ್ನೆನ್ಸ್ ಮೂಲಕ ಎಸ್ಪೆಷಲಿ ಈ ಫಿಫ್ಟೀನ್ ದಿವಸ ಮುಂಚೆ ಏನೇನು ಮಾಹಿತಿ ಬಂದಿದೆ ಆ ಪ್ರಕಾರ ಬಿ ಪಿ ಎಲ್ ಮೆಂಬರ್ ಅದರಲ್ಲಿ ಸುಮಾರು ನಾಲ್ಕು ಲಕ್ಷಾಂತರ ಡೆತ್ ಆಗಿದ್ರು ಡೆಡ್ ಮೆಂಬರ್ ಇದ್ದರು ಡಿಲೀಟ್ ಆಗ್ಲಿಲ್ಲ ಸ್ವಂತ ಆಗಿ ಕೆಲವು ಸಲ ಅದು ವಾಲಂಟರಿಲಿ ಆಗಿ ಡಿಲೀಟ್ ಮಾಡ್ತಾರೆ ಎಲ್ಲಿ ಡಿಲೀಟ್ ಆಗ್ಲಿಲ್ಲ ವಾಲಂಟರಿ ಆಗಿ ಯಾರು ಸ್ವಂತ ಮಾಡ್ಕೊಳ್ಲಿಲ್ಲ ಅದರಲ್ಲಿ ಸ್ಪೆಷಲಿ ನಮ್ದು ಅದರ ಸಲುವಾಗಿ ಡ್ರೈವ್ ನಮ್ ಡಿಪಾರ್ಟ್ಮೆಂಟ್ ಇಂದ ಆಗಿದೆ ಸುಮಾರು ಎಸ್ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾರುತಿ ನೀಡ್ತಾರೆ ಮಾರುತಿ ಸರ್ಕಾರ ಸದ್ಯ ಘೋಷಣೆ ಮಾಡಿರುವ ಐದು ಗ್ಯಾರಂಟಿಗಳ ಪೈಕಿಯೂ ಕೂಡ ಹಲವು ಗ್ಯಾರಂಟಿಗಳಿಗೆ ಬಿ ಪಿ ಎಲ್ ಕಾರ್ಡ್ ಬೇಕು ಹಲವು ಯೋಜನೆಗಳಿಗೆ ಬಿ ಪಿ ಎಲ್ ಕಾರ್ಡ್ ಬೇಕು ಹೀಗಿರುವಾಗ ಇದನ್ನು ಸೋಸೋಕೆ ಹೊರಟಿದ್ದಾರೆ ಎಷ್ಟು ಸಾಧ್ಯತೆ ಇದೆ ಮತ್ತು ಯಾವ ಮಾನದಂಡಗಳನ್ನು ಅನುಸರಿಸ್ತಾ ಇದ್ದಾರೆ ಒಂದು ವೇಳೆ ಎಲ್ಲವೂ ಇದ್ದು ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡಿರುವಂಥವ್ರಿಗೆ ಏನು ದಂಡ ಹೆಚ್ಚಿನ ಡೀಟೇಲ್ಸ್ ಏನು ಸಿಗ್ತಾ ಇದೆ ಖಂಡಿತ ವಿದ್ಯೆ ಈಗ ರಾಜ್ಯ ಸರ್ಕಾರ ಈ ಬಿ ಪಿ ಎಲ್ ಕಾರ್ಡ್ ಓಲ್ಡರ್ಸ್ಗಳ ಬಗ್ಗೆ ವಹಿಸೋದಕ್ಕೆ ಬಿ ಪಿ ಎಲ್ ಕಾರ್ಡ್ ಅನಧಿಕೃತವಾಗಿ ಅಂದರೆ ಅರ್ಹ ಫಲಾನುಭವಿಗಳಿಗಿಂತ ಅನರ್ಹ ಫಲಾನುಭವಿಗಳು ಜಾಸ್ತಿ ಆಗಿರೋ ಹಿನ್ನೆಲೆಯಲ್ಲಿ ಅಂಥವ್ರನ್ನ ಪತ್ತೆ ಹಚ್ಚೋದಕ್ಕೆ ಮುಂದಾಗಿರುವಂಥದ್ದು ಹೀಗಾಗಿ ಸರ್ವೆ ಕಾರ್ಯ ಶುರು ಮಾಡಿದೆ ಪ್ರಮುಖವಾಗಿ ಆರ ಇಲಾಖೆ ಈಗಾಗಲೇ ಆರ್ ಟಿ ಒ ಅಧಿಕಾರಿಗಳ ಜೊತೆ ಮಾತಾಡಿ ರಾಜ್ಯದಲ್ಲಿ ಒಟ್ಟು ಎಷ್ಟು ವೈಟ್ ಬೋರ್ಡ್ ಗಾಡಿಗಳು ರಿಜಿಸ್ಟ್ರೇಷನ್ ಆಗಿದೆ ಈ ಗಾಡಿಗಳ ಸಂಖ್ಯೆ ಏನಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೊಂಡು ಮತ್ತೆ ಅವರ ಡೇಟಾನ ಕಲೆಕ್ಟ್ ಮಾಡುವಂಥ ಕೆಲಸ ಮಾಡಿದೆ ಇಲ್ಲಿವರೆಗೂ ಅಂದರೆ ಕಳೆದ ಹತ್ತು ಹದಿನೈದು ದಿವಸದಲ್ಲಿ ಏನು ಆರ ಇಲಾಖೆಗೆ ಆರ್ ಟಿ ಒಂದ ರಾಜ್ಯದ ಅಷ್ಟು ಆರ್ ಟಿ ಒಗಳಿಂದ ಬಂದಂಥ ಮಾಹಿತಿ ಪ್ರಕಾರ ಒಟ್ಟು ನಾಲ್ಕು ನಲವತ್ತ್ನಾಲ್ಕು ಲಕ್ಷ ಅರವತ್ತೈದು ಸಾವಿರಕ್ಕೂ ಹೆಚ್ಚು ವೈಟ್ ಬೋರ್ಡ್ ವಾಹನಗಳಿವೆ ಇದರಲ್ಲಿ ಯಾರು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಗಳಿದ್ದಾರೆ ಅನ್ನೋದನ್ನು ಈಗ ಫಿಲ್ಟರ್ ಮಾಡುವಂಥ ಕೆಲಸನ ಆಹಾರ ಇಲಾಖೆ ಪ್ರತ್ಯೇಕವಾಗಿ ಮಾಡ್ತಿದೆ ಜೊತೆಗೆ ಏನು ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗೆ ಇನ್ಕಮ್ ಇನ್ಕಮ್ ಟ್ಯಾಕ್ಸ್ ಇಲಾಖೆ ಜೊತೆ ಕೂಡ ಸಮಾಲೋಚನೆ ನಡೆಸಿ ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ ಅನ್ನೋದ್ರ ಬಗ್ಗೆಯೂ ಸಹ ಮಾಹಿತಿನ ಕಲೆ ಹಾಕುವಂಥ ಕೆಲಸ ಮಾಡ್ತಿದ್ದಾರೆ ಇದರ ಜೊತೆಗೆ ಈಗಾಗಲೇ ಕಳೆದ ವರ್ಷದ ಒಂದು ಅಂದಾಜಿನ ಪ್ರಕಾರ ಒಟ್ಟು ಹನ್ನೆರಡು ಸಾವಿರ ಅನಧಿಕೃತ ಅಂದರೆ ಅನರ್ಹ ಫಲಾನುಭವಿಗಳು ಬಿ ಪಿ ಎಲ್ ಕಾರ್ಡ್ನ ಓಲ್ಡ್ ಮಾಡ್ಕೊಂಡಿದ್ರು ಇವರಿಂದ ಹದಿಮೂರು ಕೋಟಿಯಷ್ಟು ದಂಡವನ್ನು ವಸೂಲಿ ಮಾಡಿರುವಂಥದ್ದು ಈ ನಡುವೆ ಈಗ ಕಳೆದ ಕೆಲವು ದಿನಗಳಿಂದ ಅಂದರೆ ಹತ್ತನೇ ಹದಿನೈದು ದಿವಸಗಳಿಂದ ಆಹಾರ ಇಲಾಖೆಯವರು ಈ ಜನ್ಮ ಪೋರ್ಟಲ್ ಮೂಲಕ ಅಂದರೆ ಯಾರೆಲ್ಲ ಮರಣ ಹೊಂದಿದ್ದಾರೆ ಅನ್ನುವಂತಹ ಮಾಹಿತಿನೂ ಸಹ ಕಲೆ ಹಾಕಿರುವಂಥದ್ದು ಇದರಲ್ಲಿ ಬರೋಬ್ಬರಿ ನಾಲ್ಕು ಲಕ್ಷದ ಅರವತ್ತೈದು ಸಾವಿರ ಜನ ಬಿ ಪಿ ಎಲ್ ಕಾರ್ಡಿನಲ್ಲಿ ಹೆಸರು ಇವರ ಹೆಸರುಗಳನ್ನ ಡಿಲೀಟ್ ಮಾಡುವಂಥ ಕೆಲಸವೂ ಮಾಡ್ತಿದ್ದಾರೆ ಇದರಿಂದ ಮುಂದಿನ ತಿಂಗಳು ಆಹಾರ ಇಲಾಖೆಗೆ ಎಂಟರಿಂದ ಒಂಬತ್ತು ಕೋಟಿ ಉಳಿತಾಯ ಆಗುವಂಥದ್ದು ಇಷ್ಟೆಲ್ಲರ ಜೊತೆಗೆ ಯಾರೆಲ್ಲ ಅರ ಫಲಾನುಭವಿಗಳಿರ್ತಾರೆ ಅನ್ನೋ ಸರ್ವೆ ಕೂಡ ಮಾಡ್ತಿದ್ದಾರೆ ಯಾಕಂದರೆ ಕಳೆದ ಏಳೆಂಟು ವರ್ಷದ ಹಿಂದೆ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡಿದರೆ ಅವರ ಆದಾಯ ಹೆಚ್ಚಾಗಿದ್ರೆ ಅಂಥವರ ಆದಾಯ ಪ್ರಮಾಣ ಪತ್ರ ಮತ್ತೆ ರಿನ್ಯೂವಲ್ ಮಾಡಿಸ್ಕೊಳ್ಳುವಂಥದ್ದು ಮತ್ತು ರಿನ್ಯೂವಲ್ ಇಲ್ಲದೆ ಮಾಡ್ಕೊಂಡಿರುವಂಥದ್ದು ಇದನ್ನೆಲ್ಲ ಪರಿಶೀಲನೆ ನಡೆಸ್ತಿದ್ದಾರೆ ಒಟ್ಟು ಒಬ್ಬ ಯಾರೋ ಒಬ್ಬ ಅಥವಾ ಒಂದು ಬಿ ಪಿ ಎಲ್ ಕಾರ್ಡ್ ಇರಬೇಕಂದ್ರೆ ಕನಿಷ್ಠ ಆದಾಯ ಏನಿರಬೇಕಂದ್ರೆ ವಾರ್ಷಿಕ ಆದಾಯ ಒಂದು ಲಕ್ಷಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಒಳಗಿರ್ಬೇಕು ಅದಕ್ಕಿಂತ ಹೆಚ್ಚಿದ್ರೆ ಅವರಿಗೆ ಬಿ ಪಿ ಎಲ್ ಕಾರ್ಡ್ನ ವಿತರಣೆ ಮಾಡಲಿಕ್ಕೆ ಆಗೋದಿಲ್ಲ ಜೊತೆಗೆ ವೈಟ್ ಬೋರ್ಡ್ ಕಾರ್ಗಳನ್ನ ಹೊಂದಿದ್ರೆ ಅವ್ರಿಗೂ ವಿತರಣೆ ಮಾಡಲ್ಲ ಈ ಎಲ್ಲ ಮಾನದಂಡಗಳ ಆಧಾರದ ಮೇಲೆ ಈಗ ಸರ್ವೆ ಕಾರ್ಯ ಶುರು ಮಾಡಿದ್ದಾರೆ ಅಂದಾಜಿನ ಪ್ರಕಾರ ಮೂವತ್ತರಿಂದ ಮೂವತ್ತೈದು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳ ಅರ್ಹ ಫಲಾನುಭವಿಗಳ ಪಟ್ಟಿ ಸಿದ್ಧ ಆಗುವಂತ ಸಾಧ್ಯತೆ ಇರುವಂತದ್ದು ವಿದ್ಯಾ ಓಕೆ ಥ್ಯಾಂಕ್ ಯು ಮಾರುತಿ ತಮಲ ಡೀಟೇಲ್ಸ್